Kali hasil perkenalan kita Sanman Sri Sigar Patil Sir Abra, nama Salim Ahmad Sir Abra, orang kuda nama Sireti sempurna, segala halli gan guritis kandiran kita Salim Sir Abra, agu nama Sujata Dodmani Abra, igagle nama naik re segala orang kuda bala swasta bagi matnari jara, nan jasti matnari ka bukulah. ಉತ್ತರ ಕರ್ನಾಟಕ ಜವಾಬ್ದಾರಿ ನಮ್ಮ ಜಗದೀಶ್ ಶೆಟ್ಟರ್ ಕೊಟ್ಟಾರ ಅವರು ಇನ್ನು ಬಹಳಷ್ಟು ಮಂದಿ ಮಾಜಿ ಶಾಸಕರನ್ನ ಗಾಳ ಹಾಕ್ಯಾರ ಅದಕ್ಕೆ ಅವರು ಜಗದೀಶ್ ಶೆಟ್ಟರ್ ಮುಂದುವರೆದಾಗ ನಮ್ಮ ಅವರು ಇನ್ನೂ ಬಹಳ ಮಂದಿ ಸರ್ಲೇ ಕತ್ತಾರ ನಾಳೆ 25 ತಾರೀಕು ಬಹಳ ಮಂದಿ ಸೇರೋರು ಅದಾರ ಮೊನ್ನೆ ಡಿ ಕೆ ಸುಕುಮಾರ್ ಸಾಹೇಬರು ಬಹಳಷ್ಟು ಮಂದಿ ಗಾಳ ಹಾಕಿದಾರ ರೀತಿಯಲ್ಲಿ ಇವತ್ತ ನಾನು ಇವತ್ತ ಹೇಳ್ತೀನಿ ನಮ್ಮ ನಾಳಿಗೆ ಏನ್ ನಡೀತೈತಿ ಅದನ್ನ ಮಾಡಿ ತೋರಿಸ್ತೀನಿ ಹೋದ ಸಲ ನಾನು 30,000 ಲೀಡಿ ಮ್ಯಾಲ್ ಬರ್ತೀನಿ ಅಂತ 15 ದಿವಸ ಮುಂಚೆ ನಾನು ಅನೌನ್ಸ್ ಮಾಡಿದ್ದೆ ಹಂಗ ಆರಿಸಿ ಬಂದೀನಿ ಆ ದೃಷ್ಟಿಯಲ್ಲಿ ಇವತ್ತ ಕಾಂಗ್ರೆಸ್ ಪಕ್ಷ ಇನ್ನೂ 10 ವರ್ಷ ಆಡಳಿತ ಮಾಡ್ಲಿಕ್ಕೆ ನಾವು ನೀವು ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಆ ಬಿಜೆಪಿ ಏನಾಗೈತಿ ಇನ್ನೂ ಧೂಳಿತರಾಗಿ ಹೋಗ್ತೈತಿ ಮನೆ ಜಗದೀಶ್ ಶೆಟ್ಟರ್ ನಿನ್ ರಾತ್ರಿ ಹೇಳ್ಯಾರ ಸಿಎಂ ಸಾಹೇಬರ ಮುಂದೆ ಆ ರೀತಿಯಲ್ಲಿ ಬಿಜೆಪಿ ನೆಲೆ ಹತ್ತುವುದಿಲ್ಲ ಬಿಜೆಪಿ ಒಳಗೆ ಬಹಳ ಅಂದ್ರೆ ನಾನು 35-40% ನಾಯಕರಾದಾರ ಯಾರು ಅನ್ನ ಹಿರಿಯ ನಾಯಕರು ಯಾರು ಇಲ್ಲ ಆ ಬಿಜೆಪಿ ಇನ್ನೂ ಮೊನ್ನೆ ನಾನು ಎಣಿಕೆ ಮಾಡಿವಿ 18 ಮಂದಿ ಕೆಲವು 1600 ಹೋಟಿನ ಒಳಗೆ ಗೆದ್ದವರದಾರ ಹೀಗಾಗಿ ಆ ಬಿಜೆಪಿ ಕೆಲವು 40ಕ್ಕೆ ಬಂದು ನಿಂತು ಅಲ್ಲಿಗೆ ಹೋಗಿ ನಿಂತೈತಿ ಅದಕ್ಕೆ ನಮ್ ಡಿ ಕೆ ಶಿವಕುಮಾರ ಸಿಎಂ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಅನೇಕ ನಮ್ಮ ಸಲೀಂ ಸಾಹೇಬರು ಎಲ್ಲರ ಸಮ್ಮುಖದಾಗ ಇನ್ನೂ ಕಾಂಗ್ರೆಸ್ ಮುಂದಿನ ಇನ್ನೂ 10 ವರ್ಷ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಲಪಡಬೇಕು ಕಾಂಗ್ರೆಸ್ ಆಡಳಿತ ನಡಿಬೇಕು ಈಗಾಗಲೇ ನಮ್ಮ ಜಗದೀಶ್ ಶೆಟ್ಟರ್ ಹೇಳಿದಂಗೆ ಡಿ ಕೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿಯನ್ನು ಕೊಟ್ಟಾರ ನಾವು ಹೆಣ್ಮಕ್ಳ ಹತ್ರ ನಾವು ಎಲ್ಲ ಕೇಳಿದಾಗ ಏನು ನಮ್ಮನ್ನ ಏನು ಹೇಳ್ಬೇಡ್ರಿ ನಮ್ಗೆ ಗೊತ್ತೈತಿ ಯಾರಿಗೆ ಮಾಡ್ಬೇಕು ಅನ್ನೋದು ಅನ್ನಂತ ಹೇಳ್ಯಾರ ಅದಕ್ಕೆ 5 ಗ್ಯಾರಂಟಿ ಎಲ್ಲಾ ಜನರಿಗೆ ನಾವು ಹೆಣ್ಮಕ್ಳಿಗೆ ಇಡೀ ರಾಜ್ಯ ತುಂಬಾ ಅಡ್ಡಾಡಿ ಹೇಳಿ ನಮ್ ಕಾಂಗ್ರೆಸ್ ಸರ್ಕಾರ ಬಲವಂತಿಗೆ ನಾವು ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋಂತ ಮಾತು ಹೇಳಿ ಇವತ್ತು ನನ್ನನ್ನು ಕೂಡ ಈ ಪಕ್ಷಕ್ಕೆ ಸೇರಿಸಿಕೊಂಡಕ್ಕೆ ದೊಡ್ಡ ಧನ್ಯವಾದಗಳು ಇವತ್ತ ನಮ್ಮ ಬಿಜೆಪಿ ಕಾರ್ಯಕರ್ತರು ಒಂದು ತಿಂಗಳ ಬಿಟ್ಟು ನಾವು ಸಿರಟ್ಟಿ ಒಳಗ ಶ್ರೀಮಂತ ಗಡದಾಗ ನಾವು ಸೇರ್ತೀವಿ ಡಿ ಕೆ ಸಾಹೇಬರು ಎಚ್ ಕೆ ಪಾಟೀಲ್ ಸಾಹೇಬರು ಜೆ ಎಸ್ ಪಾಟೀಲ್ ಅವರು ಅನೇಕ ನಮ್ಮ ಲಕ್ಷ್ಮಣ ಸವದಿ ಜಗದೀಶ್ ಶೆಟ್ಟರು ಇವರ ಸಮ್ಮುಖದಾಗ ನಾವು ಎಲ್ಲಾ ನಾವು ಬಿಜೆಪಿ ತೊರೆದು ನಾವು ಕಾಂಗ್ರೆಸ್ ಸೇರ್ತೀವಿ ನಾವು ಸಾವಿರಾರು ಮಂದಿ ಸೇರ್ತೀವಿ ಅಂತ ಮಾತನ್ನು ಕೊಟ್ಟಿದ್ದಾರೆ ಆ ದಿಸೆಯಲ್ಲಿ ನಾವು ಸುಮಾರು 25 ದಿವಸ ಬಿಟ್ಟು ಕ್ಷೇತ್ರದಾಗ ಎಲ್ಲಾ ನಮ್ಮ ಬಿಜೆಪಿ ಕಾರ್ಯಕರ್ತರನ್ನ ಕಾಂಗ್ರೆಸ್ ಸೇರಿಸ್ಕೊಳ್ತೀವಿ ಅನ್ನಂತ ಮಾತನ್ನು ಹೇಳಿ ನಾನು ಯಾರ ಮಾತನ್ನ ಮುಗಿಸ್ತಾ ಇದ್ದೇನೆ.